ಆತ್ಮೀಯ ವೀಕ್ಷಕ ಬಾಂಧವರುಗಳ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾಗಿ ಸರ್ವೇ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಒಂದು ವಿಶೇಷವಾದಂಥ ಒಂದು ಕಾಯಿಲೆ, ಆ ಕಾಯಿಲೆ ಏನಪ್ಪ ಅಂದರೆ ಮೈಕೈ ನೋವು ಅಂತ. ಈ ಮೈಕೈ ನೋವು ಬಂದಾಗ ದಿಢೀರ್ ನಾವೇನು ಮಾಡಿಬಿಡ್ತೀವಿ, ಸಡನ್ನಾಗಿ ಯಾವುದೋ ಒಂದು ಆ್ಯಂಟಿಬಯೋಟಿಕ್ ಮಾತ್ರೆ ತೊಗೊಂಡ್ಬಿಡ್ತೀವಿ, ಮತ್ತು ಇದಕ್ಕಿದ್ದಾಗ ಏನೋ ಒಂದು ಇಂಜೆಕ್ಷನ್ ತೊಗೊಳ್ಳೋದು, ಹೀಗೆ ಯಾವುದೋ ಒಂದು ಗೊತ್ತೋ ಗೊತ್ತಿಲ್ಲದ ನಾವು ಮೆಡಿಷನ್ ತೊಗೊಂಡ್ಬಿಟ್ಟು, ಅಟ್ಲೀಸ್ಟ್ ಆ ಮೆಡಿಷನ್ ತೊಗೊಂಡಕ್ಕಾದ್ರೂ ಆ ಕಾಯಿಲೆ ಹೋಗುತ್ತಾ ಹೋಗೋದಿಲ್ಲ. ಆದರೂ ವಾರ ಪೂರ್ತಿ ತಿಂಗಳು ಪೂರ್ತಿ ಮೈಕೈ ನೋವು ಮೈಕೈ ನೋವು ಮೈಕೈ ನೋವು ಅನ್ನೋ ಒಂದು ನೆಪದಲ್ಲೇ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಕೆಲಸಕ್ಕೆ ಹೋಗಲ್ಲ, ಯಾವುದಲ್ಲೂ ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ. ಆ ಥರ ಕಾಯಿಲೆ ಇದ್ದಾಗ ಅದಕ್ಕೆ ಯಾವ ರೀತಿ ಔಷಧಿ ರಹಿತ ಔಷಧಿ ತೊಗೊಳ್ದೇ ಯಾವುದೇ ರೀತಿ ಪರಿಹಾರಗಳಿಲ್ಲದೇ ನಾವು ಅದನ್ನು ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸೋದೇ ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ. ಈ ಮೈಕೈ ನೋವು ಬಗ್ಗೆ ನಾವು ಫಸ್ಟು ತಿಳ್ಕೋಬೇಕು ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ಮೈಕೈ ನೋವು ಬರುತ್ತೆ. ಒಂದು, ಕೆಲವರಿಗೆ ಚೆನ್ನಾಗಿ ತಿಂದುಬಿಟ್ಟು ಮಲಗಿಬಿಟ್ರೂ ಕೂಡ ಮೈಕೈ ನೋವು ಬರುತ್ತೆ. ಒಂದು ಕಸ ಗುಡಿಸಲ್ಲ, ಪಾತ್ರೆ ತೊಡೆಯಲ್ಲ, ಏನೂ ಮಾಡಲ್ಲ ಮನೆಯಲ್ಲಿ, ಚೆನ್ನಾಗಿ ಕೂತ್ಕೊಂಡು ತಿಂತಾರೆ ನಾಲ್ಕು ಹೊತ್ತು, ಆದರೂ ಕೂಡ ಅವ್ರಿಗೆ ಮೈಕೈ ನೋವು ಅಂತ. ಅದೇ ಬಿಸಿಲಲ್ಲಿ ಆಫೀಸ್ನಲ್ಲಿ ರಸ್ತೆಯಲ್ಲಿ ಹೂ ಮಾರೋರು, ಎಲೆ ಮಾರೋರು, ಸೊಪ್ಪು ಮಾರೋರು, ಆ ಬಿಸಿಲಲ್ಲೆಲ್ಲ ಗಾಡಿ ತೊಳ್ಕೊಂಡು ಇವರೆಲ್ಲ ಹೋಗಿದ್ರೆ ಒಂದು ಮೈಕೈ ನೋವು ಬರುತ್ತೆ ಅನ್ಬೋದು. ಯಾಕೆಂದರೆ ಅವರು ದುಡಿತಾ ಇದ್ದಾರೆ. ಮನೆ ಒಳಗೆ ಎ ಸಿ ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಾ ಮನೇಲಿ ಏನು ಕೆಲಸ ಮಾಡ್ದೇ, ಮನೆ ಕೆಲಸವಳು ಬರ್ತಾಳೆ ಕಸ ಗುಡಿಸ್ತಾಳೆ, ಮನೆ ಕೆಲಸವಳು ಬರ್ತಾಳೆ ಬಟ್ಟೆ ಒಗಿತಾಳೆ, ಪಾತ್ರೆ ತೊಳಿತಾಳೆ, ಇವ್ರು ಏನು ಕೆಲಸ ಮಾಡಲ್ಲ. ಆದರೂ ಕೂಡ ಅವರಿಗೆ ಚೆನ್ನಾಗಿ ತಿನ್ಕೊಂಡು ಕೂತಿರ್ತಾರೆ, ಮಂಡಿ ಇಟ್ಕೊಂಬಿಡ್ತು, ಪಾದ ಇಟ್ಕೊಂಬಿಡ್ತು, ಕಾಲು ಇಟ್ಕೊಂಬಿಡ್ತು, ಭುಜ ಎತ್ತಕ್ಕಾಗಲ್ಲ, ಮೈ ನೋವು ಅಂತಾರೆ. ಕೊನೆಗೆ ಈ ನೋವನ್ನು ತೀರಿಸ್ಕೊಳಕ್ಕೆ ಏನು ಮಾಡ್ತಾರೆ, ಆರ್ಥೋಪೆಡಿಷನ್ ಹತ್ರಕ್ಕೆ ಹೋಗ್ತಾರೆ. ಆ ಮೂಳೆ ಡಾಕ್ಟರ್ ಹತ್ರ ಹೋದಾಗ ಅವರೆಲ್ಲ ಚೆಕ್ ಮಾಡ್ತಾರೆ, ಇ ಎಸ್ ಆರ್ ನೋಡ್ತಾರೆ, ಯೂರಿಕ್ ಆ್ಯಸಿಡ್ ಎಲ್ಲಿದೆ ಅಂತ ನೋಡ್ತಾರೆ ಎಷ್ಟಿದೆ ಅಂತ. ಎಲ್ಲ ಇ ಎಸ್ ಆರು ಕೂಡ ನಾರ್ಮಲ್ ಇದೆ, ಯೂರಿಕ್ ಆ್ಯಸಿಡ್ ನಾರ್ಮಲ್ ಇದೆ, ಬ್ಲಡ್ಡಲ್ಲಿ ಕ್ಯಾಲ್ಶಿಯಂ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಆ ಬಾಡಿ ಹೈಟ್ ತಕ್ಕಂತೆ ಕ್ಯಾಲ್ಶಿಯಂ ಕೂಡ ಕರೆಕ್ಟಾಗಿದೆ, ಆದರೆ ಮೈಕೈ ನೋವು ಇದೆ ಅಂತ ಹೇಳ್ತಾರೆ. ಇದೆಲ್ಲ ನೋಡಿಬಿಟ್ಟು ಎಲ್ಲ ರಿಪೋರ್ಟು ಕರೆಕ್ಟಾಗಿದೆ, ನಿಮ್ಗೆ ಯಾಕೆ ಮೈಕೈ ನೋವು ಬರ್ತಿದೆ ಅಂತ ಹೇಳಿಬಿಟ್ಟು ಅವ್ರು ಜಸ್ಟ್ ಸುಮ್ಮನೆ ಯಾವುದೋ ಒಂದು ಪೇನ್ ಕಿಲ್ಲರ್ ಮಾತ್ರೆ ಬರ್ಕೊಡ್ತಾರೆ. ಆ ಪೇನ್ ಕಿಲ್ಲರ್ ತೊಗೊಂಡಾಗ ಮೈಕೈ ನೋವು ಇರೋದಿಲ್ಲ, ಅದೇನೋ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಶುರುವಾಗಿಬಿಡುತ್ತೆ. ಏಕೆಂದರೆ ಪೇನ್ ಕಿಲ್ಲರ್ ಒಂದು ಮುಚ್ಚಿದ ಕೆಂಡ ಇದ್ದಾಗೆ, ಬೂದಿ ಮುಚ್ಚಿದ ಕೆಂಡ ಇದ್ದಾಗೆ, ಆ ಬೂದಿ ತೆಗೆದಾಗ ಕೆಂಡ ಹೆಂಗಾಗುತ್ತೋ ಹಾಗೆ ಆ ಪೇನ್ ಕಿಲ್ಲರ್ ಮಾತ್ರೆ ನಾವು ತೊಗೊಂಡಾಗ ಆ ಪೇನ್ ಏನೋ ಮುಚ್ಚಿದಂಗೆ ಇರುತ್ತೆ. ಆ ಪೇನ್ ಕಿಲ್ಲರ್ ಪವರ್ ಹೋದ್ಮೇಲೆ ಮತ್ತೆ ಅದು ಶುರುವಾಗುತ್ತೆ. ಹಾಗಿದ್ಮೇಲೆ ಇದು ಕಾಯಿಲೆನಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಇದು ಕಾಯಿಲೆನಲ್ಲ ಅಂತ ನಾನು ಹೇಳ್ತೀನಿ. ಆದರೆ ಕೆಲವು ದೃಷ್ಟಿನಲ್ಲಿ ಮೈಕೈ ನೋವು ಬಂತು ಅಂದ ತಕ್ಷಣ ಅಯ್ಯೋ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನಮ್ಗೆ ಆಗದವರು ಕೈ ಎತ್ತಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ, ಅಯ್ಯೋ ಅಂದ್ಬಿಟ್ಟು ಯಾರೋ ಮಂತ್ರವಾದ ಹತ್ರ ಹೋಗ್ತಾರೆ, ತಾಯ್ತ ಕಟ್ಸ್ಕೊಳ್ತಾರೆ ಪೇನ್ ಹೋಗಲಿ ಅಂತ. ಅದೊಂಥರ ಆ್ಯಂಟಿಬಯೋಟಿಕ್ ಅವ್ರಿಗೆ. ಇನ್ನು ಯಾರ ಹತ್ರ ಹೋಗ್ತಾರೆ, ನಿಂಬೆಣ್ಣು ಮಂತಿಸ್ಕೊಂಬಂದು ಹಿಡಿ ತೆಗೆದುಬಿಟ್ಟು ಪಟ್ ಅಂತ ಇಲ್ಲಿ ಮಾಡ್ತಾರೆ, ಮೈಕೈ ನೋವಿಗೆ ಮಾಟ ಮಾಡಿಸಿದ್ದಾರೆ ಅಂತೇಳಿ ಏನು ದುಡ್ಡು ಸುರಿದಿದ್ದು ತಿರುಗಿದ್ದೇ ತಿರುಗಿದ್ದು. ಒಂದು ಕಡೆ ಇನ್ನೊಂದು ಥರ ಕೆಟಗರಿ ಜನ ನಮ್ಮ ಸಮಾಜದಲ್ಲಿ ಮೈಕೈ ನೋವು ಬಂತು ಅಂದಿದ್ದೆ ನೆಪ ಸಾಕು, ಹೋಗ್ಬಿಟ್ಟು ಆ ದೇವ್ರಿಗೆ ಹರಕೆ ಕಟ್ಟೋದು, ಈ ದೇವ್ರಿಗೆ ಹರಕೆ ಕಟ್ಟೋದು ಎಲ್ಲ ಶುರು ಮಾಡ್ತಾರೆ. ಅವ್ರು ಯಾರು ಹೇಳದಂತೆ ಜ್ಯೋತಿಷ್ ಹೇಳೋರು, ಆ ನದಿಲಿ ಹೋಗಿ ಸ್ನಾನ ಮಾಡಿ, ಈ ಹೋಮ ಮಾಡಿ, ಓ ನಿಮ್ಗೆ ಯಾರಿಗೋ ಪಿತೃದೇವತೆಗಳ ಶಾಪ ಇದೆ, ಯಾವುದೋ ನಿಮಗೆ ಪಿತೃದೇವತೆ ಶಾಪ ಇರಬೇಕು, ಅದಕ್ಕೆ ಮೈಕೈ ನೋವೆಲ್ಲ ಬರ್ತಿದೆ, ಅದಕ್ಕೆ ನಾರಾಯಣ ಬಲಿ ಪೂಜೆ ಮಾಡಿಸಿ ನೀವು ಅಂಥೇಳಿ ಅದಕ್ಕೊಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡಿಸ್ಬಿಟ್ಟು ಎಲ್ಲ ಆಯಿತು. ಮಾಟ ಮಂತ್ರನೂ ಮಾಡಿಸಿದ್ದಾಯಿತು, ಪೂಜೆ ಮಾಡಿಸಿದ್ದಾಯಿತು, ಯಾತ್ರೆ ಜಾತ್ರೆ ನದಿ ಸ್ನಾನನೂ ಆಯಿತು. ಆದರೆ ಈ ನಾರಾಯಣ ಬಲಿ ಅಂತೆ ಹೋಮ ಯಜ್ಞಗಳು ಆದರೂ ಕೂಡ ಮೈಕೈನೂ ಹೋಗಲಿಲ್ಲ. ಕೂತು ತಿನ್ನೋನಿಗೆ ಕುಡುಕು ಹೊನ್ನೆ ಸಾಂದು ಅಂತ ಒಂದು ಗಾದೆ ಮಾತು. ಹಾಗೆ ಕೂತ್ಕೊಂಡು ತಿನ್ನೋರಿಗೆ ನೀವು ಎಷ್ಟೇ ಕೊಟ್ಟರು ತಿಂತಾ ಇರೋರಿಗೆ ಕೆಲಸ ಮಾಡಲಿಲ್ಲ ಅಂದರೆ ಮೈಕೈನೂ ಖಂಡಿತ ಬರುತ್ತೆ. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಇಲ್ಲಿ ಇದು ಪ್ರಸನ್ನ ಟೋಲ್ಗೇಟ್ಲಿಂದ. ಹೇಳಿ ಅಮ್ಮ, ಏನು ಸಮಸ್ಯೆ ಹೇಳಿ? ಏನಿಲ್ಲ ರೀ ಸರ್, ನಮ್ಮ ಸೊಸೆ ಅವಳು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, ಪಾದ ಗೊತ್ತಿಲ್ಲ ರೀ. ಅವಳೊಟ್ಟೆ ಅವಳಿಗೆ ಏನ್ ಕೆಲಸ ಮಾಡಿದ್ರು ಸರಿ ಆಗದೇ ಇಲ್ಲ ರೀ. ಕೆಲ್ಸಕ್ಕೆ ಹೋಗ್ಕೊಳ್ಳೆ, ಒಂದ್ 2-3 ತಿಂಗಳಿಗೆ ಕಟ್ ಆಗುತ್ತೆ, ಒಂದ್ ಮಕ್ಕಳನ್ನು ಆಗ್ತಾ ಇಲ್ಲ, ಮತ್ತೆ ಖುಷಿ ಖುಷಿನೇ ಇರಕ್ ಆಗಲ್ಲ ಅವಳಿಗೆ. ಮಕ್ಕಳಾಗಿಲ್ಲ ಅಂತ ಹೇಳಿದ್ರಲ್ಲ. ಹಾಂ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 ವರ್ಷ ಆಯ್ತು ರೀ. 2 ವರ್ಷ ತಾನೇ ಬಹುಶಃ ಆಗ್ಬೋದು, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಈ ಕೆಲಸದಲ್ಲಿ ಏನ್ ತೊಂದ್ರೆ ಅಂತ ಹೇಳಿದ್ರಿ ನೀವು? ಏನೋ ಕೆಲ್ಸಕ್ಕೆ ಹೋಗ್ತಾವ್ರಿ, ಅವ್ಳು ಸಾಫ್ಟ್ವೇರ್ ಓದಿದಾಳ್ರಿ, ಎಷ್ಟೊಂದು ಕಡೆ ಕೇಳಿದ್ವಿ, ಅಲ್ಲಿ ಬರ್ತಂಗಿರೋ ಹೋಮ ಅದೆಲ್ಲ ಮಾಡ್ತಿದ್ವಿ. ಅವಳಿಗೆ ಒಂದ್ 3 ತಿಂಗಳು ಹೋಗ್ಕಳ ಕೆಲಸನ ಕಟ್ ಮಾಡ್ಬಿಡ್ತಾರ, ಅವ್ರು ಬಿಡಿಸ್ತಾರ. ಮತ್ತೀ ಅವಳು ಕೆಲ್ಸಕ್ಕೆ ಹೋದ್ರು ಚೆನ್ನಾಗಿ ವರ್ಕ್ ಎಲ್ಲ ಪ್ರೆಷರ್ ಇವ್ರ ಮೇಲೆ ಹಾಕ್ತಾರ. ಒಂದ್ ಸ್ವಲ್ಪ ಏನೋ ಅಬೌಟ್ ಪ್ರಾಬ್ಲಮ್ ಅದು ಕೆಲ್ಸದ್ರಿ.
ನೋಡಿ, ಕೆಲ್ಸದಲ್ಲಿ ಕೆಲ್ಸ ಸಿಕ್ಕಿಲ್ಲ ಅಂತ ಏನಿಲ್ಲ, ಕೆಲ್ಸ ಸಿಕ್ತಿದೆ. ಸಿಕ್ಕತ್ರಿ, 3 ತಿಂಗಳಾಗಣ ಅವ್ರು ಬಿಡಿಸ್ಬಿಡ್ತಾರೆ. ಅದೇ 3 ತಿಂಗಳು ವರ್ಷಕ್ಕೆ ಮಧ್ಯ ಮಧ್ಯೆ ಕೆಲಸ ಬಿಟ್ಟು ಬೇರೆ ಬೇರೆ ಜಾಬ್ ಚೇಂಜ್ ಮಾಡೋ ಒಂದು ಯೋಗ ಇದೆ. ಅದರಿಂದ ನೋಡಿ, ಶುಕ್ರ ಮತ್ತು ಶನಿ, ಶುಕ್ರ ಕೆಲಸಕ್ಕೆ ಅಧಿಪತಿ, ಸಕಲ ಯೋಗಗಳನ್ನು ಕಾರು, ಉದ್ಯೋಗ, ಕೀರ್ತಿ, ಸ್ಥಾನ ಮಾನ, ಮಕ್ಕಳು, ವಿವಾಹ ಇವೆಲ್ಲ ಮಾಡೋದು ಶುಕ್ರ. ಒಳ್ಳೆ ಉದ್ಯೋಗದಲ್ಲಿ ಕೆಲಸದಲ್ಲಿ ಪ್ರಮೋಷನ್ ತಗೊಳ್ಳೋದು, ಸ್ಯಾಲ್ರಿ ಹೈಕ್ ಆಗೋದು, ಇದೆಲ್ಲ ಶುಕ್ರ ಚೆನ್ನಾಗಿರಬೇಕು ಜಾತಕದಲ್ಲಿ. ಆವಾಗ ಜೊತೆಗೆ ಏನಾದ್ರು ಚಂದ್ರನ ಒಂದು ಸಿಂಪ್ಟಮ್ಸ್ ಇದ್ದಾಗ, ಚಂದ್ರ ನೀಚನ ಆದಾಗ, ಒಂದು 3 ತಿಂಗಳು ಕೆಲಸ ಮಾಡ್ತಾರೆ, ರಿಸೈನ್ ಮಾಡ್ತಾರೆ, ಮತ್ತೆ ಇನ್ನೊಂದು ಕಂಪ್ನಿಗೆ ಹೋಗ್ತಾರೆ, ಮತ್ತೆ ರಿಸೈನ್ ಮಾಡ್ತಾರೆ, ಇನ್ನೊಂದು ಕಂಪ್ನಿಗೆ ಹೋಗ್ತಾರೆ, 1 ವರ್ಷದೊಳಗೆ 5-6 ಕಂಪ್ನಿಲಿ ಕೆಲಸ ಮಾಡುವಂಥ ಯೋಗ ಬಂದ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ಅಂಗವಿಕಲರಿಗೆ ಏನಾದ್ರು ದೋಷ ಇದ್ದರೆ ಓಜಮದಲ್ಲಿ ಕೆಲಸಗಳಲ್ಲಿ ಬದಲಾವಣೆ ಆಗ್ತಿರುತ್ತೆ. ಅದರಿಂದ ಈ ಒಂದು ದೋಷಕ್ಕೆ ಸಮಾಜ ಸೇವೆಯಲ್ಲಿ ಒಂದು ಸೇವೆ ಇದೆ. ಸಮಾಜ ಸೇವೆಯಲ್ಲಿ ಏನು ಸೇವೆ ಮಾಡಬೇಕು ಅಂದರೆ, ಅಂಗವಿಕಲರಿಗೆ ಕುಂಟ್ರು, ಕಿವುಡ್ರು, ಮೂಗರು, ಹೀಗೆ ಕಾಲು ಕಳ್ಕೊಂಡವರು, ಕೈ ಕಳ್ಕೊಂಡವರು, ಈ ಥರದವ್ರಿಗೆ ಈ ದೇವಸ್ಥಾನ ಅಂತ ಕೂತಿರ್ತಾರೆ, ಭಿಕ್ಷೆ ಬೇಡ್ತಾ. ಆತ ಅಂಥವ್ರದ್ದು ಒಂದು ಆಶ್ರಮ ಇರುತ್ತೆ. ಆ ಆಶ್ರಮಕ್ಕೆ ಹೋಗಿ ಅವ್ರು ನಿಮ್ಮ ಸೊಸೆ ಯಾವ ಹುಟ್ಟು ದಿವಸ ಇದೆಯೋ ಆ ವಾರ ದಿವಸ ಖಾಲಿ ಹೊಟ್ಟೆಲೋಗಿ ಅವ್ರಿಗೆಲ್ಲ ಊಟ ಬಡಿಸ್ಬೇಕು. ಊಟ ಬಡಿಸ್ಬೇಕು, ಅದ್ರ ಜೊತೆಗೆ ಒಂದು ಸಿಹಿ ಇರಬೇಕು. ಶುಕ್ರ ಸ್ವೀಟು, ಶುಕ್ರ ಗ್ರಹ, ಅನ್ನ ಸಾರು ಒಂದು ಸ್ವೀಟ್ ಬರೆಸ್ಬಿಟ್ಟು ಅವರೆಲ್ಲ ಊಟ ಆದಮೇಲೆ ಆ ಊಟದ ಎಂಜಲೆಯಲ್ಲಿಗೆ ನಮಸ್ಕಾರ ಮಾಡಿ ಆ ಎಂಜಲೆಯಲ್ಲಿ ತೆಗೆದಾಕ್ಬಿಟ್ಟು ಆಮೇಲೆ ನಿಮ್ಮ ವಂಶದ ಕುಲದೇವಿಗೆ ಸೇವೆ ಮಾಡಿದ್ರೆ ನಿರ್ದಿಷ್ಟವಾದಂಥ ಪರ್ಮನೆಂಟ್ ಆದಂಥ ಒಂದು 5-6 ವರ್ಷ ಕಂಟಿನ್ಯೂಸ್ ಆಗಿ ಕೆಲಸ ಮಾಡುವಂಥ ಒಂದು ಶಕ್ತಿ ಸಂಪಾದನೆ ಆಗುತ್ತೆ ಆ ಹಾರೋಸ್ಕೋಪಲ್ಲಿ. ಆದ್ದರಿಂದ ಆ ಥರ ದೋಷ ಇದ್ದಾಗ ಅಂಗವಿಕಲರಿಗೆ ಸೇವೆ ಮಾಡಬೇಕು. ಬಿಟ್ಟು ಬಿಟ್ಟು ಜಾಬ್ ಚೇಂಜ್ ಮಾಡ್ತಿದ್ರೆ ಅಂಗವಿಕಲರಿಗೆ ಸೇವೆ ಮಾಡೋದ್ರಿಂದ ಒಂದು 5 ವರ್ಷ 10 ವರ್ಷ 20 ವರ್ಷ ಒಂದೇ ಕಂಪ್ನಿ ಕೆಲಸ ಮಾಡುವಂಥ ಶಕ್ತಿ ಬರುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಯಾವಾಗ ನಾವು ಈ ಮಾಟ ಮಂತ್ರ ಅಂತ ಹೇಳಿ ಹೋಗ್ಬಿಡ್ತೀವಿ, ಮತ್ತು ಕೆಲವು ಕಡೆ ನಾವು ಜ್ಯೋತಿಷ ಹತ್ರ ಹೋಗ್ತೀವಿ, ಕೆಲವು ಕಡೆ ನಾವು ಡಾಕ್ಟರ್ ಹೋಗಿ ತೋರಿಸ್ತೀವಿ, ಇದೆಲ್ಲ ಆದಾಗ ನಮ್ಮ ಮೈಕೇನೂ ಹೋಗಲಿಲ್ಲ ಅಂದರೆ ಇದು ಕಾಯಿಲೆ ಅಂತ ಡಾಕ್ಟರ್ ಹೇಳ್ತಾರೆ. ಜ್ಯೋತಿಷ್ಯ ಪ್ರಕಾರ ಪರಿಹಾರ ಮಾಡಿದ್ವಿ, ಮಾಟ ಮಂತ್ರಗಳ ಪ್ರಕಾರ ಅದು ನಿವಾರಣೆ ಮಾಡ್ಕೊಂಡ್ವಿ, ಆದರೂ ಮೈಕೈ ನೋವು ಇದೆ ಅಂತಂದರೆ ಕಾರಣ ನಮ್ಮಲ್ಲೇ ಶರೀರದಲ್ಲಿ ದೋಷ ಇದೆ. ಅಂದರೆ ನಮಗೆ ಮೈಕೈ ನೋವು ಯಾವಾಗ ಬರುತ್ತೆ ಅಂದರೆ ತಿಂದ ಪದಾರ್ಥ ಕಂಪ್ಲೀಟಾಗಿ ಜೀರ್ಣ ಆಗಲಿಲ್ಲ ಅಂದಾಗ. ನನ್ನ ಒಂದು ಅನುಭವದ ಮಾತು, ಈ ಪಿಜ್ಜಾ ಬರ್ಗರ್ ಅಂತ ತಿಂತಾರೆ, ಒಂದು ಪೀಸ್ ಪಿಜ್ಜಾ ತಿಂದರೆ ಅದು ಜೀರ್ಣ ಆಗೋಕ್ಕೆ 1 ತಿಂಗಳು ಬೇಕು. ಆ 1 ತಿಂಗಳವರೆಗೂ ಅದನ್ನು ಮೊಟ್ಟೆಲೆ ಕೂತಾಗ ಸೈಡ್ ಎಫೆಕ್ಟ್ ಖಂಡಿತ ಕೊಟ್ಟೆ ಕೊಡುತ್ತೆ. ಅದರಿಂದ ಯಾಕೆಂದರೆ ಅದು ಅಗಿದು ತಿನ್ನೋಕ್ಕಾಗಲ್ಲ, ಏನೋ ಒಂದು ರೀತಿ ಹಿಟ್ಟು ಥರ ನುಂಗ್ದಂಗೆ ನುಂಗಬೇಕು ಆ ಪದಾರ್ಥಗಳನ್ನು. ಹೀಗಾಗಿ ಯಾವ ಪದಾರ್ಥಗಳು ನಮಗೆ ಜೀರ್ಣ ಆಗದೆ ಒಳಕೂತಿದ್ದಾಗ ಅದರ ಸೈಡ್ ಎಫೆಕ್ಟ್ ಏನಂದರೆ ಕೆಟ್ಟು ವಾಸನೆ ಬರುತ್ತೆ ಬಾಯಿನಲ್ಲಿ, ಅಪಾನವಾಯು ಗುದದ್ವಾರದಿಂದ ಕೆಟ್ಟು ವಾಸನೆ ಬರುತ್ತೆ. ಯಾವಾಗ ಬಾಯಿಯಿಂದ ಅಪಾನವಾಯು ಗುದದ್ವಾರದಿಂದ ಕೆಟ್ಟು ವಾಸನೆ ಬರುತ್ತೋ ಆಗ ಮೈಕೈ ನೋವಿರುತ್ತೆ. ಇದೊಂದು ನಾನು ತಿಳ್ಕೊಳ್ಳಿಲ್ಲ ಅಂದರೆ ಸುಮ್ಮನೆ ದೇವ್ರ ಪೂಜೆ ಅಂತೆ ಯಾತ್ರೆ ಜಾತ್ರೆ ಜ್ಯೋತಿಷ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಅಥವಾ ವಾಸ್ತು ಕನ್ಸಲ್ಟೆಂಟ್ ಹೋಗ್ಬಿಟ್ಟು ನೋಡಿ ಈ ಮನೆಗೆ ಬಂದಮೇಲೆ ಹಿಂಗಾಗೋಯ್ತು ಮೈಕೈ ನೋವು ಆಯಿತು ಅಂತೇಳಿ ಆ ವಾಸ್ತು ಕನ್ಸಲ್ಟೆಂಟ್ ಹೋಗ್ಬಿಟ್ಟು ಅದೇನೋ ಒಂದು ವಾಸ್ತು ಕರೆಕ್ಷನ್ಸ್ ಎಲ್ಲ ಮಾಡಿಸಿ ಇದೆಲ್ಲ ಆದಾಗ ಆದರೂ ಕೂಡ ನಮಗೆ ಮೈಕೈ ನೋವು ಹೋಗಿಲ್ಲ ಅಂತ ಅಂದಾಗ ಅರ್ಥ ನಮ್ಮಲ್ಲಿ ಜೀರ್ಣಾಂಗ ಕ್ರಿಯೆ ಸರಿಯಾಗಾಗ್ತಿಲ್ಲ. ಒಂದು, ನರನಾಡಿಗಳಿಗೆ ಒಳ್ಳೆ ಎಕ್ಸಸೈಸ್ ಮಾಡಬೇಕು, ಅದಕ್ಕೆ ಪ್ರೆಷರ್ ತುಂಬಬೇಕು. ಯಾವಾಗ ಪ್ರೆಷರ್ ಬರುತ್ತೆ, ಬೊಗ್ಗಿ ಕೆಲಸ ಮಾಡಿದಾಗ, ಕಸ ಗುಡಿಸಿದಾಗ, ಪಾತ್ರೆ ತೊಳೆದಾಗ. ನೋಡಿ, ಪಾತ್ರೆ ಈ ರೀತಿ ನಾವು ತೊಳೆಯುವಾಗ ನಮ್ಮ ಲಂಗ್ಸ್ಗೆ ಭಾಳಷ್ಟು ಎಕ್ಸಸೈಸ್ ಆಗುತ್ತೆ. ನಾವು ಬಗ್ಗೋದು, ಏಳೋದು, ಬಟ್ಟೆ ಒಗೆಯೋದು, ಮತ್ತು ಕಸ ಗುಡಿಸೋದು, ಮತ್ತು ಅಲ್ಲಿಂದ ಇಲ್ಲಿಗೆ ಏನಾದ್ರು ವೆಯ್ಟ್ನ ಎತ್ತಿಡೋದು, ಈ ಥರ ಮಾಡುವಾಗ ಹಾರ್ಟ್ಗೂ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಯಾವಾಗ ಲಂಗ್ಸು ಮತ್ತು ಹಾರ್ಟ್ಗೆ ಸಾಕಷ್ಟು ಎಕ್ಸಸೈಸ್ ಮಾಡಲಿಲ್ಲ, ಶರೀರ ಪೂರ್ತಿ ಮೈಕೈ ನೋವು ಬರುತ್ತೆ. ಆದ್ದರಿಂದ ಲಂಗ್ಸು ಮತ್ತು ಹಾರ್ಟ್ಗೆ ಒಳ್ಳೆ ಎಕ್ಸಸೈಸ್ ಮಾಡಬೇಕು. ಹಾಗಿದ್ರೆ ಆ ಎಕ್ಸಸೈಸ್ ಯಾವುದು ಅನ್ನೋದನ್ನು ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ, ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ, ಹಲೋ, ಹಲೋ. ಬಹುಶಃ ಕರೆ ಕಟ್ಟಾಗಿರ್ಬೋದು. ಈ ಮೈಕೈ ನೋವು ದಿನ ಇದ್ದರೆ ಅಥವಾ ವರ್ಷ ಪೂರ್ತಿ ಮೈಕ್ ನೋವು ಇದ್ದರೆ, ತಲೆ ಬಿಟ್ಟು ಬಾರಿದೆಲ್ಲ ಭಾಗದಲ್ಲಿ ನೋವು ಇತ್ತು ಅಂದರೆ ಅದಕ್ಕೆ ಏನು ಥೆರಪಿ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ? ಸಡನ್ನಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಟ್ಟು ಎಕ್ಸ್ರೇ ತೆಗೆಸ್ಬಿಡೋದು. ಎಕ್ಸ್ರೇ ಎಲ್ಲಿಂದ ತೆಗೆಸ್ತೀರಿ? ಮಂಡಿ ನೋವಿದೆ, ತೊಡೆ ನೋವಿದೆ, ಭುಜ ನೋವಿದೆ, ಹೊಟ್ಟೆ ನೋವಿದೆ, ಪಾದ ಎಲ್ಲ ಇದೆ, ಎಲ್ಲ ಜಾಗಕ್ಕೂ ಎಕ್ಸ್ರೇ ತೆಗ್ಸೋಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಒಂದ್ಸಲ MRI ಸ್ಕ್ಯಾನ್ ಮಾಡ್ತಾರೆ, ಎಕೋ ಟೆಸ್ಟ್ ಮಾಡ್ತಾರೆ, ಹಾರ್ಟಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಎಲ್ಲ ಮಾಡಿದ್ರು ಅವ್ರಿಗೇನು ಸಿಗೋದೇ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ.
ಅವ್ರಿಗೆ ಗೊತ್ತೇ ಇಲ್ಲ ಯಾವುದೋ ಎರಡು ಅಂಗ ನಮ್ಮಲ್ಲಿ ಸರಿಯಾಗಿ ವರ್ಕ್ ಮಾಡೋಕ್ಕೆ ಆಗ್ತಿಲ್ಲ ಅಂತ. ಡಾಕ್ಟ್ರಿಗೆಲ್ಲ ಗೊತ್ತು ಯಾವ್ಯಾವ ಜಾಗದಲ್ಲಿ ಏನೇನು ಪಾರ್ಟ್ಸ್ ಇದೆ, ಅದು ಹೆಂಗೆ ವರ್ಕ್ ಆಗುತ್ತೆ, ಅದು ಫಿಸಿಯೋಲಜಿ ಅನಾಟಮಿ ಎರಡೂ ಗೊತ್ತಿದ್ರು ಕೂಡ ಅವ್ರಿಗೆ ಮೈಕೇನು ಹೆಂಗೆ ತೆಗೆಯೋದು ಅಂತ ಗೊತ್ತೇ ಆಗ್ತಿಲ್ಲ. ಈ ಕಾನ್ಸೆಪ್ಟ್ ಇದ್ದಾಗ ನೋಡಿ, ಇಷ್ಟೆಲ್ಲ ವಿಜ್ಞಾನ ಮುಂದುವರೆದ್ರು ಕೂಡ ಆ ಮೈಕೇನು ಹೋಗಿ ಹೆಂಗೆ ಔಷಧಿ ಕೊಡೋದು ಗೊತ್ತಾಗ್ತಿಲ್ಲ. ಆದ್ರೆ ಹಿಂದಿನ ಕಾಲದಲ್ಲಿ ಸುಮಾರು 200-300 ವರ್ಷದಿಂದ ಅವತ್ತಿನ ಪಂಡಿತರು, ಅವತ್ತಿನ ಪಾಮರರು, ಆಗಿನ ಕಾಲದ ವೈದ್ಯರು, ನಾಟಿ ವೈದ್ಯರು ಅಥವಾ ಆಯುರ್ವೇದ ಪಂಡಿತರು ಆ ಮೈಕೇನು ಬಂದಾಗ ಡೈರೆಕ್ಟಾಗಿ ಮದ್ಯ ಕೊಡ್ತಿರಲಿಲ್ಲ. ಏನು ಮಾಡ್ತಾಯಿದ್ರು ಅಂದರೆ ಹಲವಾರು ಪರ್ಯಾಯ ಚಿಕಿತ್ಸೆಗಳನ್ನು, ಪರ್ಯಾಯ ಪರಿಹಾರಗಳನ್ನು ಮಾಡಿಸಿ ಅದರಲ್ಲಿ ಏನಾದರೂ ಕ್ಯೂರ್ ಆಗಿಬಿಟ್ರೆ ಔಷಧಿನೇ ಕೊಡ್ತಿರಲಿಲ್ಲ. ಅದರಲ್ಲೂ ಕ್ಯೂರ್ ಆಗಲಿಲ್ಲ ಅಂದರೆ ಔಷಧಿ ಕೊಡೋಕ್ಕೆ ಶುರು ಮಾಡೋರು. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಬಾಂಬೆ ಸರ್, ಪರಮೇಶ್ವರ್ ಅಂತ ಮಾತಾಡೋದು ಸರ್. ಯಾವೂರಿಂದ? ಬಾಂಬೆ. ಬಾಂಬೆ ಸರ್, ಮುಂಬೈ ಸರ್. ಬಾಂಬೆಯಿಂದ ಹೇಳಿ ಹೇಳಿ ಸರ್. ನಮ್ಮ ಸಿಸ್ಟರ್ ಬಗ್ಗೆ ಕೇಳೋದಿತ್ತು ಸರ್. ಹೇಳಿ ಹೇಳಿ ಸರ್. ಅವರಿಗೆ ಶುಗರ್ ಇದೆ, ಬಿಪಿ ಇದೆ ಸರ್, ಈಗ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಸರ್, ಮತ್ತು ಥೈರಾಯ್ಡ್ ಇದೆ ಸರ್. ಅವರು ಒಂದು 10 ಈಗ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಇದೆ ಸರ್. ಆಸ್ಪತ್ರೆಯಲ್ಲಿ ಒಂದು 4 ಎಕರೆ ಹೊಲನೇ ಮಾರಿದ್ದಾರೆ ಸರ್. ಅದ್ರ ತೋರಿಸಿದ್ರೆ ನಾರ್ಮಲ್ ಅದ ಅಂತ ಹೇಳ್ತಾರೆ ಸರ್ ಡಾಕ್ಟರ್ ಸರ್. ಅದಕ್ಕೆ ಏನ್ ಪರಿಹಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ಅವ್ರಿಗೆ ಏಜ್ ಎಷ್ಟು? ಅವರಿಗೆ ಸರ್ ಇವಾಗ 47 ಸರ್. 47, ಓಕೆ. ಈಗ ನಿಮ್ಗೆ ಡಯಾಬಿಟಿಸ್ ಕಂಟ್ರೋಲ್ ಇದೆಯಾ? ಹಾ, ಕಂಟ್ರೋಲ್ ಇದೆ ಸರ್. ಕಂಟ್ರೋಲ್ ಇದೆ. ಕಿಡ್ನಿ ಸಮಸ್ಯೆ ಅಂದ್ರೆ ಏನ್ ಸಮಸ್ಯೆ? ಕಿಡ್ನಿಲಿ ಏನ್ ಸಮಸ್ಯೆ? ಸ್ವಲ್ಪ ಕಿಡ್ನಿಗೆ ಬಾವು ಬಂದಿದೆ ಅಂತ ಹೇಳಿದಾರೆ ಸರ್. ಇನ್ಫೆಕ್ಷನ್, ಇನ್ಫ್ಲಮೇಷನ್ ಅಂತ ಕಿಡ್ನಿ. ಓಕೆ, ಹಾ ಸರ್. ಅದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಸರ್. ಇವಾಗ ಒಂದ್ 8 ತಿಂಗಳ ಕೋರ್ಸ್ ಕೊಟ್ಟಿದ್ದಾರೆ ಸರ್. ಮತ್ತೆ ಅದು ಥೈರಾಯ್ಡ್ ಅಂತ ಹೇಳಿದ್ರೆ ಮೈ ಉಪ್ಪು ಇದೆ ಸರ್, ವೇಟ್ ಇದೆ ಸರ್. ನೋಡಿ, ಕಿಡ್ನಿಲಿ ಇನ್ಫ್ಲಮೇಷನ್ ಇದ್ರೆ, ಕಿಡ್ನಿ ಊತ ಇದ್ದಾಗ, ಶುಗರ್ ಜೊತೆಗಿದ್ದಾಗ ಆಟೋಮೆಟಿಕ್ ಆಗಿ ಥೈರಾಯ್ಡ್ ಬರೋ ಸಾಧ್ಯತೆ ಉಂಟು. ಇದು ಶುಗರು ಮತ್ತು ಕಿಡ್ನಿ ಇನ್ಫ್ಲಮೇಷನ್ಗೆ ಆಗೋದು ಅಡ್ವರ್ಸ್ ಎಫೆಕ್ಟು, ಸೈಡ್ ಎಫೆಕ್ಟು ಥೈರಾಯ್ಡ್. ನೀವು ಕಿಡ್ನಿ ಇನ್ಫ್ಲಮೇಷನ್ ನಾರ್ಮಲ್ ಮಾಡಿಕೊಂಡ್ರೆ, ಡಯಾಬಿಟಿಸ್ ನಾರ್ಮಲ್ ಮಾಡಿಕೊಂಡ್ರೆ ಖಂಡಿತ ಥೈರಾಯ್ಡ್ ಕ್ಯೂರ್ ಆಗುತ್ತೆ. ಮೊಟ್ಟ ಮೊದಲಾಗಿ ಥೈರಾಯ್ಡಲ್ಲಿ 3 ಹಾರ್ಮೋನ್ಸ್ ಇದೆ, T3, T4, THS ಅಂತ. ಅದು ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅದೇನಾದ್ರು ಗೊತ್ತಿದ್ರೆ ನನಗೆ ಹೇಳಿ, ಇಲ್ಲಾಂದರೆ ಅದು ನಾರ್ಮಲ್ ಮಾಡ್ಕೋಬೇಕು. ಥೈರಾಯ್ಡ್ ಅನ್ನೋ ದೊಡ್ಡದೇನು ಕಾಯಿಲೆ ಇಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಮಾಡಿ, ಮತ್ತೆ ನೋಡಿ ಥೈರಾಯ್ಡ್ಗೆ ಈ ಮುದ್ರೆ ಮಾಡಬೇಕು ನೋಡಿ, ಈ ರೀತಿ. ಇದನ್ನು ಕಮಲ ಮುದ್ರಾ ಅಂತಾರೆ. ಈ ರೀತಿ ಇಟ್ಕೊಂಡು 1/2 ಗಂಟೆ ಕೂತ್ಕೋಬೇಕು. ಓಂ ಭ್ರೀಂ ನಿಂ ನಮೋ ಭಗವತಿ ಕಮಲಾದೇವಿ ಮಹಾಮಾಯೇ ಮನೋನ್ಮನಿಯೇ ಜಗನ್ಮೋಹಿನಿಯೇ ವರ್ಗ ವರ್ಗ ಸರ್ವಜನಮ್ಮೆ ಮೋಹಾಯ ಮೋಹಾಯ ಸ್ವಾಹ ಅನ್ನ ಈ ಮಂತ್ರನ, ಅಥವಾ ಓಂ ಕಮಲಾದೇವಿಯೈ ನಮಃ ಈ ಮಂತ್ರ ಹೇಳಿದ್ರೆ ಥೈರಾಯ್ಡಲ್ಲಿ ಆ ಎಂಡೋಕ್ರೈನ್ ಸಿಸ್ಟಮು ಒಂದು ಥೈರಾಯ್ಡ್ ಅದ್ರ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಎರಡನೇದು ಶುಗರ್ಗೆ ನೋಡಿ ಈ ಮುದ್ರೆ ಮಾಡಬೇಕು ಈ ರೀತಿ, ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಈ ಮುದ್ರೆ ಮಾಡಿ. ಅದಕ್ಕೊಂದು ಮಂತ್ರ ಇದೆ, ಓಂ ಭ್ರೀಂ ಪಶುಪತಯೇ ರೋಗನಾಶಾಯ ಫಟ್, ಓಂ ಭ್ರೀಂ ಪಶುಪತಯೇ ರೋಗನಾಶಾಯ ಫಟ್ ಅಂತೇಳಿ. ಇದು ಕಿಡ್ನಿಲಿ ಇನ್ಫ್ಲಮೇಷನ್ ಇದೆ ಅಂತ ಹೇಳಿದ್ರಿ ನೋಡಿ, ಈ ಕಿರುಬೆರಳು ಕಿಡ್ನಿನ ಕಂಟ್ರೋಲ್ ಮಾಡೋವಂಥದ್ದು, ಅದನ್ನು ನೋಡಿ ಈ ಈ ಈ ಶಿಖರ ಮುದ್ರೆಯಲ್ಲಿ ಈ ರೀತಿ ಇಟ್ಕೊಂಡು ಈಗ ಮಸಾಜ್ ಮಾಡಿದ್ರೆ ಆ ಕ್ರಿಯಾಟಿನೇನ್ ನಾರ್ಮಲ್ ಬರುತ್ತೆ. ಎರಡು ಕಿಡ್ನಿಲಲ್ಲೂ ಇನ್ಫ್ಲಮೇಷನ್ ಊತ ಇದ್ದರೆ ಕಮ್ಮಿ ಆಯಿತು. ಊತ ಇರೋದ್ರಿಂದ ಏನು ದೊಡ್ಡ ಗಾಬರಿ ಆಗೋಂಥ ಅವಶ್ಯಕತೆ ಇಲ್ಲ, ಈ ಮುದ್ರೆ ಮಾಡಬೇಕು. ಅದೇ ಥರ ಈ ಬೆರಳಲ್ಲಿ ಇದೇ ಥರ ಮಾಡಿ, ಎರಡು ಕಿಡ್ನಿಗೂ ಮಾಡ್ತಾ ಇದ್ದರೆ ಖಂಡಿತ ಕ್ಯೂರ್ ಆಗುತ್ತೆ. ಚೆನ್ನಾಗಿ ವಾಕ್ ಮಾಡೋಕ್ಕೆ ಹೇಳಿ, ವಾಕ್ ಮಾಡಿದ್ರೆ ಡಯಾಬಿಟಿಸ್ ಕಮ್ಮಿ ಆಗುತ್ತೆ. ಮತ್ತು ಮಲಗುವಾಗ ಆಕಾಶ ನೋಡಿದ ಹಂಗಾತ್ವ ಮಲ್ಕೋಬೇಕು, ಆಗ ಕಿಡ್ನಿಲಿ ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಈ ಮುದ್ರೆ ಮಾಡಿ ಥೈರಾಯ್ಡ್ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹಲೋ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಗುರುಜಿ, ನಾವು ಇಲ್ಲಿ ಅಫ್ಜಲ್ಪುರ್ ತಾಲೂಕು ಅಂತ ಬಡವರಿಗೆ ಅಂತ ಸರ್. ಹೇಳಿ ಗುರುಜಿ ಅವರೇ. ಬಹಳ ಸಂತೋಷ. ನಮ್ಗೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ, ದುಡ್ಡು ಬರಲಾಗಿದೆ ಗುರುಜಿ ಅವರೇ, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದ್ವಿ. ಬೆಳಗ್ಗೆ ಅದು ಮುಗಿತು ಸರ್, ನಿಮ್ದು ನಾವು ಕಾಲ್ ಮಾಡೋದಕ್ಕೆ ಮುಗಿತು ಸರ್. ಅದಕ್ಕೆ ನಿಮ್ಗೆ ದುಡ್ಡು ಏನು ನೀವು ಕೊಟ್ಬಿಟ್ಟು ಬರ್ತಿಲ್ವಾ ಅಥವಾ ನೀವೇನಾದ್ರು ಕೊಡ್ಬೇಕಾ ಬೇರೆಯವ್ರಿಗೆ? ಇಲ್ಲ ಸರ್, ಗುರುಜಿ ಅವರೇ, ನಾವು ದುಡ್ಡಿ ದುಡ್ಡು ಬರಲಾಗಿದೆ ಗುರುಜಿ ಅವರೇ. ಅಂದ್ರೆ ನೀವು ವರ್ಕ್ ಮಾಡ್ತೀರಾ, ಆದ್ರೆ ನಿಮ್ಗೆ ದುಡ್ಡು ಬರ್ತಾ ಇಲ್ಲ? ಹೌದು ಹೌದು ಗುರುಜಿ ಅವರೇ. ಓಕೆ, ನೋಡಿ, ನಿಮ್ಮ ಊರಿನಲ್ಲಿ ಹತ್ತಿ ಹಣ್ಣಿನ ಮರ, ಅದಕ್ಕೆ ಔದುಂಬರ ವೃಕ್ಷ ಅಂತಾರೆ. ಆ ಔದುಂಬರ ವೃಕ್ಷಕ್ಕೆ ದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲ್ಲಿ ಹೋಗ್ಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡಿ. ಪ್ರದಕ್ಷಿಣೆ ಮಾಡುವಾಗ 1 ಚಮಚ ಸಕ್ಕರೆ ಕೈಲಿ ಇಟ್ಕೊಳ್ಳಿ, 1 ಅಥವಾ 2 ಚಮಚ ಪೇಪರಲ್ಲಿ ಸಕ್ಕರೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡುವಾಗ ಅದು ಕೈಲೇ ಇರಬೇಕು. ಹೀಗೆ 108 ಸುತ್ತಾದಮೇಲೆ 109 ಸುತ್ತಿಗೆ ಆ ಸಕ್ಕರೆನ ಮರದ ಬುಡಕ್ಕೆ ಹಾಕಬೇಕು. ಆಗ
ನಿಮಗೆ ನಿಮ್ಮ ಆದಾಯ ತಕ್ಕಂತೆ, ನಿಮ್ಮ ದುಡಿಮೆ ತಕ್ಕಂತೆ ಸಂಬಳನೋ ಅಥವಾ ಅದೇನು ಏನಿದೆಯೋ ನಿಮ್ಗೆ ದುಡ್ಡು ಬರಬೇಕು, ಅಥವಾ ನೀವು ದುಡ್ಕೊಂಡಿರ್ತೀರಾ ದುಡಿಸಿಕೊಂಡಿರ್ತೀರ ಅದು ಸಾಲ ಕೊಟ್ಟರಲ್ಲ ಅದು ಇಮಿಡಿಯೇಟಾಗಿ ಬರುತ್ತೆ. ಅದಕ್ಕೆ ಪ್ರದಕ್ಷಿಣೆ ಮಾಡುವಾಗ ಒಂದು ಮಂತ್ರ ಹೇಳಬೇಕು. ಏನು ಗೊತ್ತಾ? ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ. ಇಲ್ಲಿ ಗುರು ಬಲ ಇದ್ದಾಗ ಧನ ಆಗಮನ ಆಗುತ್ತೆ. ಆದ್ದರಿಂದ ಗುರುವಿನ ಸ್ಮರಣೆ ಮಾಡಬೇಕು. ಆಗ ಕೊಟ್ಟಂಥ ದುಡ್ಡು ವಾಪಸ್ ಬರುತ್ತೆ, ಅಥವಾ ನೀವೇ ಯಾರಿಗಾರು ಕೊಡಬೇಕು ಅಂದರೆ ನಿಮ್ಮ ಕಡೆಯಿಂದ ಕೊಡೋಂಗಾಗತ್ತೆ, ಅಥವಾ ನಿಮಗೆ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದಾಗ ಅದು ದುಡ್ಡು ಬರೋಂಗಾಗತ್ತೆ. ಅದಕ್ಕೆ ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳಿಕೊಂಡು ಆ ಕೈಲಿ ಸಕ್ಕರೆ ಇಟ್ಕೊಂಡು 108 ಸುತ್ತು ಆ ಔದುಂಬ ವೃಕ್ಷ ಅತ್ತಿ ಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಿ 109 ಸುತ್ತಿಗೆ ಅದನ್ನು ಹಾಕಿಬಿಟ್ಟು ಈ ಥರ ಒಂದು 21 ದಿವಸ ಮಾಡಿ ಖಂಡಿತ ನಿಮ್ಗೆ ತಡೆ ಹಿಡಿದಿರೋ ದುಡ್ಡು ವಾಪಸ್ ಬರುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಯಾವಾಗ ನಮ್ಗೆ ಮೈಕೈ ನೋವು ಬಂತು ಸಡನ್ನಾಗಿ ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು. ಯಾವಾಗ ಮೈಕೈ ನೋವು ಎಲ್ರಿಗೂ ಬರುತ್ತೆ, ಅತಿಯಾಗಿ ನಿದ್ದೆ ಮಾಡಿದ್ರೂ ಮೈಕೈ ನೋವು ಬರುತ್ತೆ, ನಿದ್ದೆ ಕಮ್ಮಿ ಆದರೂ ಮೈಕೈ ನೋವು ಬರುತ್ತೆ, ತುಂಬ ಮಾತಾಡಿದ್ರೂ ಮೈಕೈ ನೋವು ಬರುತ್ತೆ, ತುಂಬ ನಡೆದ್ರೂ ಮೈಕೈ ನೋವು ಬರುತ್ತೆ, ತುಂಬ ಕೂತಿದ್ರು ಮೈಕೈ ನೋವು ಬರುತ್ತೆ, ತುಂಬ ಹೊತ್ತು ಸುಮ್ಮನೆ ನಿಂತಿದ್ರು ಮೈಕೈ ನೋವು ಬರುತ್ತೆ. ಅಷ್ಟು ಸೂಕ್ಷ್ಮ ಈ ಮಾನವನ ಶರೀರ. ಹಾಗಿದ್ಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡಿದ್ದೆಲ್ಲ ಅದು ಒಂದು ದೊಡ್ಡ ಕಲೆ. ಬದುಕಿನಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದೇ ಒಂದು ದೊಡ್ಡ ಕಲೆ. ಆ ಕಲೆಗೆ ನಾವು ಬೆಲೆ ಕೊಡಲಿಲ್ಲ ಅಂದಾಗ ಸಾಯೋವರೆಗೂ ರೋಗಿಸ್ಟರಾಗಿಬಿಡ್ತೀವಿ. ಅದರಿಂದ ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ರಾತ್ರೆಲ್ಲ ಮಲಗಿರ್ತೀವಲ್ಲ, ಒಂದೇ ಪೋಸ್ಟರ್ ಮಲಗಿರ್ತೀವಿ, ಈ ಕಡೆ ಉಳ್ಕೊಂಡು ಮಲಗಿರ್ತೀವಿ, ಒಂದ್ಸಲ ಕಾಲೆಲ್ಲ ಮುದ್ರಕೊಂಡು ಮಲಗಿಬಿಟ್ಟಿರ್ತೀವಿ. ಈ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಆಗಲ್ಲ ಪ್ರಾಪರ್ ಆಗಿ ಶರೀರದಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಮೈಕೈ ನೋವು ಬರುತ್ತೆ. ಆದ್ದರಿಂದ ಮೈಕೈ ನೋವು ಬರಲಿಕ್ಕೆ ಮೊದಲನೇ ಕಾರಣ ನಾವು ಮಲಗೋ ರೀತಿ ಸರಿ ಇಲ್ಲ. ಆದ್ದರಿಂದ ಮಲಗಬೇಕಾದ್ರೆ ಕಾಲು ಎಲ್ಲೂ ಬೆಂಡಾಗಬಾರ್ದು, ಸ್ಟ್ರೈಟಾಗಿ ಸ್ಟ್ರೆಚ್ ಮಾಡಿಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ರೆ ನೆಕ್ಸ್ಟ್ ಮೈಕೈ ನೋವು ಬರೋದಿಲ್ಲ. ಹಾಗೆ ಇನ್ನೇನೆಲ್ಲ ರೀಸನ್ಸ್ ಇದೆ ಮೈಕೈ ನೋವು ಬರಲಿಕ್ಕೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ, ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂಥ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವಾಗ ನಮ್ಮ ಮಲ್ಕೋ ರೀತಿ ಸರಿಯಿಲ್ಲ, ಪಾಶ್ಚರ್ ಸರಿಯಿಲ್ಲ, ಮೈಕೈ ನೋವು ಬರುತ್ತೆ, ಮತ್ತು ಅತಿಯಾಗಿ ನಾವು ನಿದ್ದೆ ಮಾಡಬಾರ್ದು. ಒಬ್ಬೊಬ್ಬರು 10 ಗಂಟೆ 12 ಗಂಟೆ ಮಲಗ್ತಾರೆ, ಯಾರೋ ಅಷ್ಟು ಮಿನಿಮಮ್ 4 ಗಂಟೆ ಸಾಕು, ಅಬ್ಬಬ್ಬ ಅಂದರೆ 5 ಗಂಟೆ 6, 7, 8 ಗಂಟೆ ಯಾರು ಮಲಗ್ತಾರೋ ಅವರಿಗೆ ಲವಲವಿಕೆನೇ ಇರೋದಿಲ್ಲ, ಎಕ್ಸಸೈಸ್ ಆಗಲ್ಲ, ಯಾವಾಗಲೂ ಮಲಗಿರ್ತಾರೆ ಸೋಮಾರಿಗಳು. ಅಂಥವ್ರಿಗೆ ಖಂಡಿತ ಮೈಕೈ ನೋವು ಸಾಯೋವರೆಗೂ ಇರುತ್ತೆ. ಎರಡನೇದು ಕಂಠಪೂರ್ತಿ ತಿನ್ನಬಾರ್ದು. ಯಾವಾಗಲೂ ಸಿಕ್ಕಿದ್ದು ಯಾರೋ ಕೊಡಿಸ್ತಾರೆ ಅಂದ್ಬಿಟ್ಟು ಅದು ಪುಕ್ಕಟ್ಟೆ ಸಿಕ್ತು ಅಂದ್ಬಿಟ್ಟು ಏನು ಬಾಚಿ ತಿಂದಿದ್ದೇ ತಿಂದಿದ್ದು ತಿಂತಾರೆ, ಅದೇ ಥರ ಜೀರ್ಣ ಆಗಲ್ಲ. ಜೀರ್ಣ ಆಗಬೇಕಾದ್ರೆ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ವಾಕಿಂಗ್ ಮಾಡಬೇಕು, ಕೆಲಸ ಮಾಡಬೇಕು, ಏನೂ ಮಾಡಿದೆ ಇಂಟೆಕ್ ಜಾಸ್ತಿ ಔಟ್ಪುಟ್ ಇಲ್ಲ ಅಂದಾಗ ಏನಾಗುತ್ತೆ? ಮೈಕೈ ನೋವು ಬರುತ್ತೆ. ಆವಾಗ ಓ ಯಾರು ಕರೆ ಮಾಡ್ತಿದ್ದಾರೆ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಮಡಿಕೇರಿಯಿಂದ ಗುರುಜಿ. ಮಡಿಕೇರಿಯಿಂದ ಹೇಳಿ ಅಮ್ಮ. ನಾವು ಮಗಳಿಗೆ ಸ್ವಲ್ಪ ಕೆಲಸಕ್ಕೆ ಹಾಕಿದೆ ಗುರುಜಿ, ಮಗಳಿಗೆ ಕೆಲಸ ಆಗಿಲ್ಲ, ಮತ್ತೆ ಮನೇಲಿ ಸ್ವಲ್ಪ ಸಮಸ್ಯೆ, ಆರೋಗ್ಯದಲ್ಲಿ ಸರಿ ಇಲ್ಲ ಎಲ್ಲರಿಗೂ, ಮತ್ತೆ ಮನೆ ಮಾರ್ಬೇಕಂತಿದ್ದೀವಿ ಗುರುಜಿ, ಅದು ಆಗ್ತಾ ಇಲ್ಲ. ಏನ್ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಗುರುಜಿ, ಮತ್ತೆ ಎಲ್ಲ ನಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ, ಯಾರು ಸರಿಯಾಗಿ ಇದ್ ಮಾಡಲ್ಲ, ಅದು ಏನು ಆಗ್ತಾ ಇಲ್ಲ ಗುರುಜಿ. ಅದಕ್ಕೆ ಮಕ್ಕಳದ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಸ್ಕೂಟಿಲಿ ಬಿದ್ದು ಕಾಲು ಸ್ವಲ್ಪ ಏಟ್ ಆಗ್ಬಿಟ್ಟು, ಅವಳಿಗೆ ಸರಿನೇ ಆಯ್ತಲ್ಲ, 1 ವರ್ಷ ಆಯ್ತು ಗುರುಜಿ, ಹಂಗೆ ಅವಳ ಆರೋಗ್ಯನು ಸರಿ ಇಲ್ಲ. ಮತ್ತೆ ಓದ್ತಾ ಇದ್ದಾಳೆ, ಓದು ಸೆಕೆಂಡ್ ಪಿ ಸಿ ಓದ್ತಾ ಇದ್ದಾಳೆ, ಮತ್ತೆ ಓದೋದ್ರ ಕಡೆ ಇದೇ ಇಲ್ಲ, ಅಂತ ಒಂಥರ ಟೆನ್ಷನ್, ಬಾಕಿ ನೋವು ಅದು ಇದು ನೋವು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಗುರುಜಿ. ನೋಡಿ, ಇದು ಇಷ್ಟೆಲ್ಲ ಪ್ರಶ್ನೆಗೂ ಎರಡು ಉತ್ತರನ ಕೊಡಕ್ಕೆ ಇಷ್ಟಪಡ್ತೀನಿ. ಒಂದು, ಮನೆಗೆ ಹುಣ್ಣಿಮೆ ಅಥವಾ ಅಮಾಸ್ಯೆ ದಿವಸ, ಈಗ ನಾಳಿದ್ದು ಹುಣ್ಣಿಮೆ ಇದೆ, ಹುಣ್ಣಿಮೆ ಅಥವಾ ಅಮಾಸ್ಯೆ ದಿವಸ ಹಸು ಕರುಗಳ ಗೋದೋಳಿ ರಗ್ಡದಲ್ಲಿ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ ಹಸು ಕರು ಮನೆ ಕರ್ಕೊಂಬಂದು ಅದಕ್ಕೆ ಪಾತ್ ಪೂಜೆ ಮಾಡಿ ಅದಕ್ಕೆ ಗೋಧಿ ಹಿಟ್ಟು ತುಪ್ಪ ಬೆಲ್ಲ ಎರಡೂ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ತಿನ್ನಿಸಿ, ಪಾತ್ ಪೂಜೆ ಆದ ನಂತರ ನೈವೇದ್ಯ ಮಾಡಿ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ತುಪ್ಪ ಕಲಿಸ್ಬಿಟ್ಟು ಹಸು ಕರುಗೆ ಕೊಡಿ. ನಿಮ್ಮ ಮನೆಯಿರೋ ನೆಗೆಟಿವ್ ವೈಬ್ರೇಷನ್ ಆ ವಾಸ್ತುರತಕ್ಕಂಥ ದೋಷ ಎಲ್ಲ ತೊಗೊಂಡೋಗುತ್ತೆ ಆ ಹಸು ಮತ್ತು ಕರು. ಎರಡನೇದು, ನಿಮ್ಮನೇಲಿ ಕೆಲಸ ಸಿಕ್ಕಿಲ್ಲ ಮತ್ತು ಆಕ್ಸಿಡೆಂಟು ಏನೋ ಪ್ರಾಬ್ಲಮ್ ಎಲ್ಲ ಮುಜುಗರ ಶತ್ರುಬಾಧೆ ಎಲ್ಲ ದೂರ ಆಗಿದ್ದಾರೆ ಅಂತ, ಬಂಧು ಬಳಗ ದೂರ ಆದರೂ ಚಿಂತಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಎಷ್ಟು ದೂರ ಇರ್ತಾರೋ ನಿಮಗೂ ಅಷ್ಟೇ ಒಳ್ಳೆಯದು. ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ನೀವು ಹೇಳೋ ಪ್ರಶ್ನೆ ಕೇಳಿದಾಗ ಅಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಶಕ್ತಿ ನಿಮ್ಮ ಮನೇಲಿ ಇರಬೇಕು. ಅದಕ್ಕೇನು ಮಾಡಿ ನೋಡಿ, ಈ ರೀತಿ ಪ್ರತ್ಯಂಗಿರ ಮುದ್ರೆ ಅಂತ ಹೇಳ್ತಾರೆ, ಈ ಮುದ್ರೆ ಧಾರಣೆ ಮಾಡಿ ಭದ್ರಕಾಳಿ ಪ್ರತ್ಯಂಗಿರವನ್ನು ಹೇಳಬೇಕು. ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಹ್ವಾ ಕರಾಳದಂಶ್ರೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್.
ಸ್ವಾಹ. ಓಂ ಕ್ಷಂ ರಾಂ ಕ್ರೀಂ ಭಕ್ಷಜ್ವಾಲಾ ಜಿಕ್ವ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಈ ಮುದ್ರೆನ, ಈ ಮಂತ್ರನ ಹುಣ್ಣಿಮೆ ಅಮಾವಾಸ್ಯೆ ಜಾಸ್ತಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾಡಿ ಖಂಡಿತ ನೆಕ್ಸ್ಟ್ ಡೇನೇ ಅಲ್ಲ, ವಿತಿನ್ 2 ಅವರ್ಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದೂ ಕೂಡ ತಲೆ ಕೆಡಿಸ್ಕೋಬೇಡಿ. ಬಹಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ, ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೆಂಗಳೂರಿಂದಾನೇ ಕರೆ ಮಾಡ್ತಾ ಇರೋದು. ಹೇಳಿ ಅಮ್ಮ. ಗುರುಜಿ ಅವರೇ, ನನ್ನ ಹತ್ರ ಒಂದು ಗುರಿ ಸಾಧಿಸೋದಿದೆ, ನಂಗೊಂದು ಸಾಧನೆ ಮಾಡೋದಿದೆ, ಸಾಧಿಸೋದಿದೆ, ಗೋಲ್ ಇದೆ ನಂಗೊಂದು. ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಿಲ್ಲ ಅಮ್ಮ, ನೀವೆಲ್ಲ ಹೊರಗಡೆ ಸರಿಯಾಗಿ ಲೈನಿಗೆ ಬಂದು ಮಾತಾಡಿ. ಅಲ್ಲ ಸರ್, ಇವಾಗ ಕೇಳ್ತಾ ಇದೀಯಾ? ಇವಾಗ ಕೇಳ್ತಾ ಇದೀಯಾ? ಇವಾಗ ಓಕೆ ಹೇಳಿ. ನನಗೆ ಒಂದು ಗುರಿ ಸಾಧಿಸೋದಿದೆ, ಸಾಧನೆ ಮಾಡೋದಿದೆ, ಒಂದು ಗೋಲ್ ಇದೆ, ಅದನ್ನ ಅಚೀವ್ ಮಾಡೋದಿದೆ ಗುರುಜಿ ಅವರೇ. ಅದನ್ನ ಅಚೀವ್ ಮಾಡೋಕೆ ನನಗೆ ಫಿಸಿಕಲಿ ಸ್ಟ್ರೆಂತ್ ಬೇಕು, ಇಮೋಷನಲಿ ಸ್ಟ್ರೆಂತ್ ಬೇಕು, ಫ್ಯಾಮಿಲಿ ಸಪೋರ್ಟ್ ಬೇಕು. ಅದನ್ನ ಅಚೀವ್ ಮಾಡ್ತಾ ನಾನು ಯಾರಿಗೂ ಹೊರಟ್ ಮಾಡಿದ್ರೆ ಅದನ್ನ ಅಚೀವ್ ಮಾಡೋಕೆ ಇಂಡಿಪೆಂಡೆಂಟ್ ಆಗಿ ನಾನೇ ಅಚೀವ್ ಮಾಡ್ಬೇಕು, ಅದನ್ನ ಫೈನಾನ್ಸಿಯಲಿ ನಾನೇ ಅಚೀವ್ ಮಾಡ್ಬೇಕು. ದಯವಿಟ್ಟು ಕ್ಷಮಿಸಿ, ನಿಮ್ದು ಯಾಕೋ ಸರಿಯಾಗಿ ಹೇಳ್ತಿಲ್ಲ. ನೀವು ಎಲ್ಲೂ ಕರೆಕ್ಟ್ ಆಗಿ ಬಾಯ್ ತಿಟ್ಕೊಂಡು ಮಾತಾಡಿ. ಕೇಳ್ತಾ ಇದೆಯಾ ಸರ್? ಇವಾಗ ಓಕೆ ಹೇಳಿ. ಗುರುಜಿ ಅವ್ರಿಗೆ ಒಂದ್ ಗುರಿ ಸಾಧಿಸ್ಬೇಕಿದೆ ನನ್ಗೆ, ಅದನ್ನ ಸಾಧಿಸೋಕೆ ನನಗೆ ಫಿಸಿಕಲ್ ಸ್ಟ್ರೆಂತ್ ಬೇಕು, ಇಮೋಷನಲಿ ಸ್ಟ್ರೆಂತ್ ಬೇಕು, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಬೇಕು, ಮತ್ತೆ ಯಾರಿಗೂ ಹರ್ಟ್ ಆಗದೆ ನಾನೇ ನನ್ನ ಫೈನಾನ್ಶಿಯಲ್ ಇಂದ ನಾನೇ ಅದನ್ನ ಸಾಧಿಸ್ಬೇಕಂತ ಒಂದು ಆಸೆ ಇದೆ. ಅದನ್ನ ಮಾಡ್ಬೇಕಂದ್ರೆ ನನ್ಗೆ ಸ್ಟ್ರೆಂತ್ ಬೇಕಂದ್ರೆ ನಾನು ಯಾವ್ದು ದೇವ್ರಿಗೆ ಬೇಡ್ಕೋಬೇಕು ಅಥವಾ ಯಾವ್ದಾದ್ರು ಮಂತ್ರ ಇದೆಯಾ? ಓಕೆ ಗುಡ್. ಇಲ್ಲಿ ಮಂತ್ರ ಹೌದು ಬೇಕಾ, ಅದು ಮಾಡ್ಬೋದಮ್ಮ, ಆದರೆ ಅದಕ್ಕೊಂದು ಒಳ್ಳೆ ಒಂದು ಅದದೇ ಆದಂಥ ಒಂದು ವಿಧಿ ನಿಯಮ ಪಾಲನೆ ಮಾಡಬೇಕು. ಮತ್ತು ಸದ್ಯಕ್ಕೆ ನೀವೇ ಮನೆಯಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ಬೆಳಗಿನ ಜಾವ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ 5 to 4 ಅಥವಾ 4 to 5 ಒಳಗೆ ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡಿ. ಆವಾಗ ಇದೆಲ್ಲ ಸಿಂಪ್ಟಮ್ಸು ಸೀಮಿತವಾಗುತ್ತೆ. ಆಮೇಲೆ ಬೇಕಾದ್ರೆ ನೋಡೋಣ. ಅದಕ್ಕೆ ಒಂದು ಸಿಂಪಲ್ ಮುದ್ರೆ, ಈ ಜ್ವಾಲಾ ನರಸಿಂಹ ಅಂತೀರಿ, ಈ ಜ್ವಾಲಾ ನರಸಿಂಹನ ಈ ಮುದ್ರೆಯನ್ನು ಇಟ್ಕೊಂಡು, ಈ ಮುದ್ರೆನ ಇಟ್ಕೊಂಡು ಓಂ ಕ್ಷೋಂ ರಂ 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 ಜ್ವಾಲಾ ನರಸಿಂಹಾಯ ನಮಃ, ಓಂ ಕ್ಷೋಂ ರಂ 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 ಜ್ವಾಲಾ ನರಸಿಂಹಾಯ ನಮಃ ಅನ್ನೋ ಇದನ್ನು ಮಾಡಿ, ನಾನು ನಿಮಗೇನು ಕೇಳಿದ್ರು ಅದಕ್ಕೆ ಒಂದು ಒಳ್ಳೆ ಮೆಸೇಜ್ ನಿಮಗೆ ತನಗೆ ತಾನೇ ದೈವಶಕ್ತಿಯಿಂದ ಪ್ರಾಪ್ತಿಯಾಗುತ್ತೆ. ಆಮೇಲೆ ನೋಡೋಣ ಮುಂದಿನ ಇದು ಫಲ ಹೆಂಗೆ ಸಿಗುತ್ತೆ ಅಂತ. ಭಾಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ನಾನು ಆಗಲೇ ಹೇಳ್ತಾ ಇದ್ದೆ, ಮೈಕ್ ಏನೋ ಬಂದ ತಕ್ಷಣ ದಯವಿಟ್ಟು ಯಾರೋ ಸಡನ್ ಮಾತೆ ತಗೋಬೇಡಿ, ಜ್ಯೋತಿಷ್ ಹತ್ರ ಹೋಗಬೇಡಿ, ಡಾಕ್ಟರ್ ಹತ್ರ ಹೋಗಬೇಡಿ, ಅಥವಾ ಯಾವುದೇ ಅಕಸ್ಮಾತ್ ನಾವು ಮಾಡಿದ್ದು ಕೂಡ ಆಗಲಿಲ್ಲ ಅಂದಾಗ ಏನೋ ದೊಡ್ಡ ಕಾಯಿಲೆ ಇರ್ಬೋದು, ಏಜ್ ಆಗ್ತಾ ಅಥವಾ ಬೇರೆ ಒಂದು ಸಮಸ್ಯೆ ಇರ್ಬೋದೇನೋ. ಮೈಕೈ ನೋವು ಬರೋಕ್ಕೆ ಕಿಡ್ನಿ ವರ್ಕ್ ಆಗಿಲ್ಲ ಅಂದರೆ ಮೈಕೈ ನೋವು ಬರುತ್ತೆ, ಹಾರ್ಟ್ ಲಂಗ್ಸಲ್ಲಿ ಪ್ರಾಬ್ಲಮ್ ಇದ್ದಾಗೂ ಮೈಕೈ ನೋವು ಬಂದ್ಬಿಡುತ್ತೆ. ಅದರಿಂದ ಮನುಷ್ಯನಿಗೆ ಇಂಪಾರ್ಟೆಂಟು ಹಾರ್ಟು ಮತ್ತು ಲಂಗ್ಸ್, ಉಸಿರಾಟಕ್ಕೆ ಲಂಗ್ಸು, ರಕ್ತವನ್ನು ಪ್ಯೂರಿಫೈ ಮಾಡಿ ಸರ್ವಾಂಗಗಳಿಗೂ ಕಳಿಸುವಂಥ ಹೃದಯಕ್ಕೆ ಒಳ್ಳೆ ಎಕ್ಸಸೈಸ್ ಮಾಡಬೇಕು. ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದೆಲ್ಲ ಮಾಡಿದ್ರೆ ಹಾರ್ಟು ಲಂಗ್ಸು ಚೆನ್ನಾಗಿರುತ್ತೆ. ಇವೆರಡೂ ಮಾಡ್ದೋದವ್ರಂಥವ್ರಿಗೆ ಮನೆಯಲ್ಲಿ ಮೈಕೆ ನೋವು ಬರುತ್ತೆ. ಅದು ಒಂದು ಸ್ಟ್ರೆಸ್ ಆದಾಗ ಬಾಡಿಗೆ ಮೈಕೆ ನೋವು ಬರುತ್ತೆ. ಆಗಿದ್ದಾಗ ಸ್ಟ್ರೆಸ್ಸು ಮತ್ತು ಲಂಗ್ಸು ಮತ್ತು ಈ ಹೃದಯಕ್ಕೂ ಮೂರಕ್ಕೂ ಏಕಕಾಲದಲ್ಲಿ ಎಕ್ಸಸೈಸ್ ಮಾಡಿದ್ರೆ ಆಗ ಎಲ್ಲ ಥರ ರೋಗನೂ ಹೋಗುತ್ತೆ ಮತ್ತು ಮೈಕೇನು ಹೋಗುತ್ತೆ. ಹಾಗಾದ್ರೆ ಹೆಂಗೆ ಮಾಡಬೇಕು? ಹಿಂದಿನ ಕಾಲದಲ್ಲಿ ನೋಡಿ ಈ ರೀತಿ ಮಾಡ್ತಾಯಿದ್ರು. ನೋಡಿ, ಇದು ಈ ತಂಬು, ಈ ಹೆಬ್ಬೆಟ್ಟು ಹೃದಯ ಮತ್ತು ಲಂಗ್ಸ್ಗೆ ಕನೆಕ್ಟ್ ಆಗಿದೆ. ಸಾವಿರಾರು ನರಗಳಿವೆ, ಅದರಲ್ಲಿ ಮೇಯ್ನ್ ನರ್ವ್ಸ್ ಈ ಹೃದಯದಲ್ಲಿದೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ಲಂಗ್ಸ್ಗೂ ಮತ್ತು ಹೃದಯಕ್ಕೂ ಕನೆಕ್ಟ್ ಆಗುತ್ತೆ. ಇದು ಅಬ್ಡಮನ್ ಮತ್ತು ಕೋಲನ್ ಅಂತಾರೆ. ಈ ಕೋಲನ್ನು ಅಬ್ಡಮನ್ಗೆ ಈ ತೋರು ಬೆರಳು ಫೋರ್ ಫಿಂಗರ್ ಅಂತಾರೆ. ಈ ತಂಬ್ ಮತ್ತು ಫೋರ್ ಫಿಂಗರ್ನ ಹಿಂಗಿಟ್ಬಿಟ್ಟು ಹಿಂಗೆ ನೋಡಿ ಈ ಮುದ್ರೆಯಲ್ಲಿ ಹಿಂಗೆ ಲಾಕ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಗೆ ಮಸಾಜ್ ಮಾಡಬೇಕು. ಹಿಂಗೆ ಹಿಂಗೆ ಮಾಡ್ತಾ ಇದ್ದರೆ ಹೃದಯಕ್ಕೂ ಮತ್ತು ಲಂಗ್ಸ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಆಗ ಯಾವ ಭಾಗದಲ್ಲಿ ಮೈಕೈ ನೋವಿದ್ರು ಕೂಡ ಹೊಟ್ಟೋಗ್ಬಿಡುತ್ತೆ. ಹಿಂಗೆ ಮಾಡ್ಬೇಕು ಹಿಂಗೆ, ಅಥವಾ ನೋಡಿ ಹಿಂಗೆ ಪ್ರೆಸ್ ಮಾಡ್ಬೇಕು, ಹಿಂಗೆ ಪ್ರೆಸ್ ಮಾಡ್ತಾರೆ. ಇದಕ್ಕೆ ಒಂದು ಫಿಸಿಯೋಥೆರಪಿ, ಒಂದು ಆಕ್ಯುಪ್ರೆಷರು, ಎರಡೂ ಆಗುತ್ತೆ. ಇದು ಹಿಂದಿನ ಕಾಲದಲ್ಲಿ, ಅವತ್ತಿನ ಕಾಲದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರಲಿಲ್ಲ 200-300 ವರ್ಷದಿಂದ. ಅವಾಗೇನು ಮಾಡಿಬಿಟ್ಟರು, ಶುಕ್ರ ಗುರು ಎರಡೂ ಇಟ್ಟು ಪ್ರೆಸ್ ಹಿಂಗೆ ಜೋಡಿಸ್ಬಿಟ್ಟು ಈ ಮೂರು ಬೆರಳು ಅಗಲಿಸ್ಬೇಕು, ಹಿಂಗೆ ಪ್ರೆಸ್ ಮಾಡಿಸೋರು ಈ ಥರ. ಇಲ್ಲಿ ಪ್ರೆಸ್ ಮಾಡಿದ್ರೆ ಶರೀರದಲ್ಲಿ ಯಾವುದೇ ಜಾಗದಲ್ಲಿ ಮೈಕೈ ನೋವಿದ್ರು ಹೊಟ್ಟೋಗುತ್ತೆ. ಮತ್ತು ಇದಕ್ಕಿಂತ ಹೆಚ್ಚಾಗಿ ಹಾರ್ಟ್ಗೆ ಒಳ್ಳೆ ಎಕ್ಸಸೈಸು, ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ಗೆ ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಇದು ಇನ್ನೊಂದು ವಿಶೇಷ ಅಂದರೆ, ಹಿಂದಿನ ಕಾಲದಲ್ಲಿ ಎಲ್ಲ ಬೆರಳಿಗೆ ಮಡಚಿಬಿಟ್ಟು ಹಿಂಗೆ ಪ್ರೆಸ್ ಮಾಡೋರು, ಈ ರೀತಿ ಈ ಜಟ್ಟಿಗಳ ಕೈಲಿ
ಅಥವಾ ಜಿಮ್ ಮಾಡೋರ ಕೇಳಿಂಗ್ ಕರೆಸ್ಕೊಂಡು ಹಿಂಗೆ ಪ್ರೆಸ್ ಮಾಡಿಸ ಹಗುರವಾಗಿ ಹಿಂಗೆ ಜೆಂಟಲ್ ಮಸಾಜ್ ಹಿಂಗೆ ಮಾಡಿಬಿಟ್ರೆ ಎಂಥ ಮೈಕೈ ನೋವು ಹೋಗುತ್ತೆ. ಈ ಶರೀರದಲ್ಲಿ ಈ ಕಡೆ ಎಡಭಾಗದಲ್ಲಿ ಅರ್ಧ ಭಾಗ ಪೂರ್ತಿ ಶರೀರದ ಪೇನ್ ಇದ್ದರೆ ಇಲ್ಲಿ ಮಾಡಬೇಕು, ಬಲಭಾಗದ ಪೂರ್ತಿ ಶರೀರ ಬಂದರೆ ಇದು ಮಾಡಬೇಕು. ಎಲ್ಲ ಅಂಗಾಂಗಗಳಲ್ಲೂ ಪೇನ್ ಇದೆ ಅಂದಾಗ ಈ ಕಡೆ ಒಂದು 10 ನಿಮಿಷ, ಈ ಕಡೆ ಒಂದು 10 ನಿಮಿಷ, ಈ ಕಡೆ ಒಂದು 10 ನಿಮಿಷ, ಈ ಕಡೆ ಒಂದು 10 ನಿಮಿಷ ಮಾಡಬೇಕು. ಹಾರ್ಟು ಲಂಗ್ಸ್ಗೆ ಭಾಳ ವಿಶೇಷ ಹಿಂಗೆ ಪ್ರೆಸ್ ಮಾಡಬೇಕು. ನೋಡಿ, ಒಂದು ಆಕ್ಯುಪ್ರೆಷರು, ಒಂದು ಮುದ್ರ, ಎರಡು ಫಿಸಿಯೋಥೆರಪಿ, ಆಕ್ಯುಪ್ರೆಷರ್, ಈ ರೀತಿ ಮಾಡಬೇಕು. ಅರೆ, ನಮ್ಗೆ ಇಡೀ ಮೈ ಪೂರ್ತಿ ನೋವಿದೆ ಅಂದಾಗ ಎಲ್ಲ ಬೆರಳನ್ನು ಹಿಂಗೆ ಇದಕ್ಕೆ ಮುಕುಳ ಮುದ್ರೆ ಅಂತಾರೆ, ಇದಕ್ಕೆ ಮುಕುಳ ಮುದ್ರೆ ಧಾರಣೆ ಮಾಡಿ ಈ ರೀತಿ ಪ್ರೆಸ್ ಮಾಡ್ಬೇಕು. ಹಿಂಗೆ ಹಿಂಗೆ ಪ್ರೆಸ್ ಮಾಡ್ತಿದ್ರೆ ಎಲ್ಲ ಥರ ಮೈಕೈನೂ ಹೋಗುತ್ತೆ. ಈ ರೀತಿ ಇದನ್ನು ಈ ರೀತಿ ಮಾಡ್ತಾ ಇರಬೇಕು ದಿನನಿತ್ಯ. ಬೆಳಗ್ಗೆ 1/2 ಗಂಟೆ ಊಟ ಆದಮೇಲೆ ಮಾಡಿ, ಸಂಜೆ ಊಟ ಆದಮೇಲೆ ಮಾಡಿ. ಮೈಕೈನೂ ಹೋಗುತ್ತೆ, ಆರಾಮ ನಿದ್ದೆ ಬರುತ್ತೆ, ಇದು ಇನ್ಸೋಮಿಯನೂ ಹೋಗುತ್ತೆ, ಮತ್ತು ಮಲಮೂತ್ರ ವಿಸರ್ಜನೆ ಆಗಿಲ್ಲ ಅಂದರೆ ಇದು ಮಾಡಿದ್ರೆ ಹೋಗ್ತಾ ಇರುತ್ತೆ. ಇದು ಮಾಡ್ಬೋದು. ಹೃದಯಕ್ಕೂ ಇದು, ಈ ಎರಡು ಮುದ್ರೆ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಮೈಕೈನವರೆಲ್ಲ ಹಾರ್ಟು ಲಂಗ್ಸು ಸಾಯೋವರೆಗೂ ವರ್ಕ್ ಮಾಡುತ್ತೆ, ಚೆನ್ನಾಗಿರ್ತೀವಿ. ಈ ಮುದ್ರೆ ಮಾಡಿ ಇದಕ್ಕೆ ಬೇಕಾದಷ್ಟು ಮಂತ್ರಗಳಿವೆ, ಕೆಲವು ತಂತ್ರಗಳಿವೆ, ಆದರೆ ಸಿಂಪಲ್ ರೆಮಿಡಿ ಇದು. ಪ್ರಕೃತಿ ದತ್ತ ಬಂದಿರುವಂಥ ವಿಶೇಷವಾದ ಕೊಡುಗೆ, ಇದನ್ನು ಅಳವಡಿಸ್ಕೊಂಡಿದ್ದೆ ಆದರೆ ಮೈಕೈನೋವಿಗೆ ಒಂದು ಒಳ್ಳೆ ಪರಿಹಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.